हाय नमस्ते फ्रेंड्स, इवत्तिन ओंदु अवधियल्लि स्पर्धात्मक परीक्षेगे तयारी माड्तक्कंत एल्ल नन्न अभ्यर्थिगळिगू ओंदु एनंतंद्रे केवल ओंदु 20 अंक आयितु अथवा 30 अंकद केलोंदु प्रश्नेगळन्नु नानु इल्ली रेडि माडिदिनि। इवुगळन्नु नानु यूट्यूब नल्लि बिडता इद्दीनि, तावुगळु प्रश्नेगळन्नु नोडि अवळिगे उत्तरगळन्नु एनु माड्रि कमेंट माड्रि अंत हेळ्ता इद्दीनि। ಇದು ಕೂಡ ನಿಮಗೆ ಪ್ರತಿಯೊಂದು ಪರೀಕ್ಷೆಗೂ ಕೂಡ ತುಂಬಾ ಸಹಾಯಕವಾಗತಕ್ಕಂತ ಪ್ರಶ್ನೆಗಳು ಇಲ್ಲಿವೆ ನೋಡಿ ಸ್ನೇಹಿತರೆ। ತಾಸ್ಮೇನಿಯಾ ದ್ವೀಪವು ಯಾವ ಖಂಡದಲ್ಲಿದೆ? ತಾಸ್ಮೇನಿಯಾ ದ್ವೀಪವು ಯಾವ ಖಂಡದಲ್ಲಿದೆ? ಆಯ್ಕೆಗಳು ಹೀಗಿವೆ: ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಯಾವುದು ಅಲ್ಲ। ಎರಡನೇ ಪ್ರಶ್ನೆ: ಪುನರುಜ್ಜೀವನ ಚಳವಳಿ ಎಲ್ಲಿ ಮೊದಲು ಆರಂಭವಾಯಿತು? ಪುನರುಜ್ಜೀವನ ಚಳವಳಿ ಮೊದಲು ಎಲ್ಲಿ ಆರಂಭವಾಯಿತು ಅಂತ? ಎ ಇರಾನ್, ಬಿ ಇರಾಕ್, ಸಿ ಇಟಲಿ, ಡಿ ಯಾವುದು ಅಲ್ಲ। ಹಾಗೆ ಮೂರನೇ ಒಂದು ಪ್ರಶ್ನೆ: ದ ಡಿವೈನ್ ಕಾಮಿಡಿಯ ಕರ್ತೃ ಯಾರು? ಅಂದ್ರೆ ದಿ ಡಿವೈನ್ ಕಾಮಿಡಿ ಅನ್ನುವಂಥದ್ದನ್ನ ಕೃತಿಯನ್ನು ಬರೆದವರು ಯಾರು? ಇದರ ಆಯ್ಕೆ ಒಂದು ಡೆಕಮೆರನ್, ಬಿ ದಾಂತೆ, ಸಿ ಬೊಕಾಸಿಯೋ, ಡಿ ಶೇಕ್ಸ್ಪಿಯರ್। ಪ್ರಶ್ನೆ ನಾಲ್ಕು: ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಯಾವುದು? ಎ ಹಂಟರ್, ಬಿ ಮರ್ರೆ, ಸಿ ಮಿಚೆಲ್, ಡಿ ಗಿಲ್ಬರ್ಟ್। ಅದೇ ರೀತಿ ಒಂದು ಐದನೇ ಪ್ರಶ್ನೆ: ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿರಿ: ಗ್ಯಾಲಿಲಿಯೋ, ಒಂದು ಗ್ಯಾಲಿಲಿಯೋ, ಎರಡು ವಿಲಿಯಂ ಹಾರ್ವೆ, ಮೂರು ನ್ಯೂಟನ್, ನಾಲ್ಕು ಕ್ಯಾಬ್ರಾಲ್। ಇವುಗಳಿಗೆ ಸರಿ ಹೊಂದಿರತಕ್ಕಂಥ ಆಯ್ಕೆಗಳನ್ನು ನಾವೇನು ಮಾಡಬೇಕಿಲ್ಲ, ಆರಿಸಿಕೊಂಡು ಬರೀಬೇಕು। ಪ್ರಶ್ನೆ ಆರು: ಸೈನಿಕ ದಂಗೆ ಅಲ್ಪಕಾಲದಲ್ಲೇ ಜನತೆಯ ಬಂಡಾಯದ ಸ್ವರೂಪವನ್ನು ಪಡೆಯಿತು ಎಂದು ಹೇಳಿದವರು? ಸೈನಿಕ ದಂಗೆ ಅಲ್ಪಕಾಲದಲ್ಲೇ ಜನತೆಯ ಬಂಡಾಯದ ಸ್ವರೂಪವನ್ನು ಪಡೆಯಿತು ಎಂದು ಹೇಳಿದವರು? ಒಂದು ಆಯ್ಕೆ ಎ ಜವಾಹರಲಾಲ್ ನೆಹರು, ಆಯ್ಕೆ ಬಿ ದಾದಾಬಾಯಿ ನವರೋಜಿ, ಆಯ್ಕೆ ಸಿ ಗಾಂಧೀಜಿ, ಆಯ್ಕೆ ಡಿ ಯಾರು ಅಲ್ಲ। ನೋಡಿ, ಈ ಪ್ರಶ್ನೆಗಳಿಗೆ ತಾವು ಏನು ಮಾಡಬೇಕು, ಉತ್ತರವನ್ನು ನೀಡಬೇಕು। ಪ್ರಶ್ನೆ ಏಳು: ಸರಿಯಾದದ್ದನ್ನು ಗುರುತಿಸಿ. 1857ರ ದಂಗೆ ನಡೆದ ಪ್ರದೇಶಗಳು, 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ದಂಗೆ ಯಾವ್ಯಾವ ಪ್ರದೇಶಗಳಲ್ಲಿ ನಡೆಯಿತು ಅನ್ನೋದಕ್ಕೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆ ಎ ಮೀರತ್, ಲಕ್ನೋ, ಕಾನ್ಪುರ್, ಆಯ್ಕೆ ಬಿ ಬ್ಯಾರಕ್ಪುರ್, ಕಲ್ಪಿ, ಮೊಹಾಲಿ, ಆಯ್ಕೆ ಸಿ ಎ ಮತ್ತು ಬಿ ಸರಿ, ಡಿ ಮೇಲಿನ ಯಾವುದು ಅಲ್ಲ. ಪ್ರಶ್ನೆ ಎಂಟು: ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿರಿ ಜಿಲ್ಲೆಗಳು ಕರ್ನಾಟಕದ ಯಾವ ಭಾಗಕ್ಕೆ ಒಳಪಡುತ್ತವೆ? ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿರಿ ಜಿಲ್ಲೆಗಳು ಕರ್ನಾಟಕದ ಯಾವ ಭಾಗಕ್ಕೆ ಒಳಪಡುತ್ತವೆ? ಆಯ್ಕೆ ಎ ಹೈದರಾಬಾದ್ ಕರ್ನಾಟಕ, ಆಯ್ಕೆ ಬಿ ಮದ್ರಾಸು ಕರ್ನಾಟಕ, ಆಯ್ಕೆ ಸಿ ಮುಂಬೈ ಕರ್ನಾಟಕ, ಆಯ್ಕೆ ಡಿ ಮೈಸೂರು. ಪ್ರಶ್ನೆ ಒಂಬತ್ತು: ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದವರು ಯಾರು? ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದವರು ಯಾರು? ಆಯ್ಕೆ ಎ ಗೋವಿಂದ ಪೈ, ಆಯ್ಕೆ ಬಿ ಕುವೆಂಪು, ಆಯ್ಕೆ ಸಿ ನಾರಾಯಣ ರಾವ್, ಆಯ್ಕೆ ಡಿ ವೆಂಕಟರಾಯರು. ಹತ್ತನೇ ಪ್ರಶ್ನೆ ಹೀಗಿದೆ: 1973ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಾಗಿದ್ದರು? 1973ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಾಗಿದ್ದರು? ಆಯ್ಕೆ ಎ ಕೆಂಗಲ್ ಹನುಮಂತಯ್ಯ, ಆಯ್ಕೆ ಬಿ ಎಸ್ ನಿಜಲಿಂಗಪ್ಪ, ಆಯ್ಕೆ ಸಿ ಡಿ ದೇವರಾಜ ಅರಸ್, ಡಿ ಯಾರು ಅಲ್ಲ. ಡಿ ಯಾರು ಅಲ್ಲ. ನೋಡಿ ಫ್ರೆಂಡ್ಸ್, ಇದೇ ರೀತಿ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಾವುಗಳು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಸಹಾಯಕಾರಿ ಆಗ್ತದೆ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಹಾಗೂ ಲೈಕ್ ಬಟನ್ ಅನ್ನು ಒತ್ತಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.